श्री गुरुभ्यो नमः। ओम्मे शिशुनाळ शरीफ साहेबरु तम्म ग्रामदल्लिये कुळितु मातनाडुवंत संदर्भदल्लि अवर जोते इरतक्कंत शिष्यरु केळतारे, अज्जर नीवु प्रति सारिनु सहित प्रभुलिंगलीले पुराणवन्नु केळबेकु, प्रभुलिंगलीलेयन्नु ओदबेकु अंत हेळि हेळ्तिरतिरल्ल, आ पुराणदोळगे अंतद्दु विषय एनैत्रि नमगे तिळिसि हेळ्रि अंत हेळि ಕೇಳಿದಾಗ ಶರೀಫಜ್ಜವರು ಆ ಪ್ರಭುಲಿಂಗ ಲೀಲೆ ಏನೈತೆ ಅಂತ ಕೇಳ್ತಿರಲ್ಲಪ್ಪ, ಅದು ಈ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯಗಳನ್ನು ಒಳಗೊಂಡಂಥ ಮಹಾನ್ ಪುರಾಣ ಅಂತ ಹೇಳಿ ಶರೀಫಜ್ಜವರು ಹೇಳಿ ಆ ಆನಂದದ ಅಮಲಿನೊಳಗೆ ಆ ಭಕ್ತರಿಗೆ ಹೇಳ್ತಾರೆ, ನೋಡ್ರಿ ನಾನು ಹೇಳ್ತೀನಿ ಆದರೆ ನಿಮಗೆ ತಿಳಿತೈತೋ ಬಿಡ್ತೈತೋ ಗೊತ್ತಿಲ್ಲ, ಅದು ನನಗೆ ತಿಳಿದಷ್ಟು ನಾನು ಹೇಳ್ತೀನಿ, ನೀವೆಲ್ಲರೂ ಕೇಳ್ರಿ ಅಂತಂದು ಶರೀಫಜ್ಜವರು ಆ ಪ್ರಭುಲಿಂಗ ಲೀಲೆಯನ್ನು ಇಡೀ ಪ್ರಭುಲಿಂಗಲೀಲೆಯ ಸಾರವನ್ನೇ ಒಂದು ಪದ್ಯವನ್ನು ಪದ್ಯದ ರೂಪದೊಳಗೆ ಹೇಳ್ತಾರೆ. ಗುರುವಿಗೆ ಮರಳು ಮಾಡುವರೆ ಮಾನಿನಿ ಧರೆಯುಳು ಪ್ರಭುವರ ದೊರಕುವನೆ ಅಂತ. ಅಲ್ಲಮ ಪ್ರಭು ಬನವಾಸಿಯ ಹತ್ರ ಬಳ್ಳಿಗಾವೆ, ಅವರು ನಾಗವಾಸಾದಿ ವಂಶಸ್ಥರು. ಅವರ ಕಾಯಕ ಏನಪ್ಪ ಅಂದರೆ ಮದ್ದಳೆ ಬಾರಿಸುವಂಥ ಕಾಯಕವನ್ನು ಮಾಡ್ತಾ ಇರ್ತಾನೆ, ಅದು ಮಧುಕೇಶ್ವರನ ದೇವಾಲಯದೊಳಗೆ. ಮೊದಲಿಗೆ ಆ ಸ್ವಯಂಭೂ ಪರಮಾತ್ಮ ತಾನೇ ಬಂದು ಆ ಒಂದು ಮದ್ದಳೆ ಕಾಯಕವನ್ನು ಆ ಮಧುಕೇಶ್ವರನ ದೇವಾಲಯದೊಳಗೆ ಮಾಡ್ತಾ ಇರ್ತಾನೆ. ಮಾಡುವಂಥ ಸಂದರ್ಭದಲ್ಲಿ ಆ ಕೈಲಾಸದಲ್ಲಿ ಪಾರ್ವತೀ ದೇವಿಗೆ ಒಬ್ಬಳೇ ಕುಳಿತು ಕುಳಿತು ಬೇಜಾರಾಗಿ ಆ ಪಾರ್ವತಿನೂ ಸಂಕಲ್ಪ ಮಾಡ್ತಾಳೆ, ನೋಡುನು ಇದರೊಳಗೆ ನನ್ನ ಮಾಯೆ ಗೆಲ್ತತೋ ಅಥವಾ ಆ ಪರಮಾತ್ಮ ಗೆಲ್ತಾನೋ ನೋಡುನಂಥೇಳಿ ಮೊದಲಿಗೆ ಏನು ಮಾಡ್ತಾಳಂದ್ರೆ ತನ್ನ ಮಾಯಾರೂಪವನ್ನು ಬಿಡ್ತಾಳೆ. ಆ ಮಧುಕೇಶ್ವರನ ದೇವಾಲಯದೊಳಗೆ ಆ ಅಲ್ಲಮ ಪ್ರಭು ಏಕಚಿತ್ತದಿಂದ ಮದ್ದಳೆಯನ್ನು ಬಾರಿಸ್ತಿರ್ತಾನೆ. ಆವಾಗ ಸರಶಿಜ ಮುಖಿವರ ಪರಮ ಮಧುಕೇಶ್ವರ ನರನಲ್ಲ ತಿಳಿ ನಿನ್ನ ಸರಸಕೇನೆ ಧರೆಗೆ ಪಾರ್ವತಿ ದೇವಿ ತನ್ನ ತಾಮಸ ರೂಪದಿ ನೆರೆ ಬಂದರೇನಾತು ಬೆರೆಯುವನೇ. ಪಾರ್ವತಿ ತನ್ನ ಸಂಕಲ್ಪ ಮಾಡಿಕೊಂಡು ಮೊದಲಿಗೆ ತಾಮಸ ರೂಪವನ್ನು ತಾಳ್ತಾಳೆ. ತಾಮಸ ಅಂತಂದ್ರೆ ಮಾಯೆಯ ರೂಪವನ್ನು ತಾಳ್ತಾಳೆ. ಮಾಯೆಯ ರೂಪವನ್ನು ತಾಳಿ ಆ ಪರಮಾತ್ಮನನ್ನು ಸೋಲಿಸಲಿಕ್ಕೆ ಬರ್ತಾಳೆ. ಆ ಪರಮಾತ್ಮನನ್ನು ಸೋಲಿಸಲಿಕ್ಕೆ ಬಂದಂಥ ಸಂದರ್ಭದೊಳಗೆ ಆ ಪರಮಾತ್ಮನ ಅಪರ ಅವತಾರಿಯಾಗಿರ್ತಕ್ಕಂಥ ಆ ಅಲ್ಲಮ ಮದ್ದಳೆಯನ್ನು ಬಾರಿಸುವಂಥ ಸಂದರ್ಭದಲ್ಲಿ ಮಾಯಾದೇವಿ ಬಂದು ನೃತ್ಯವನ್ನು ಮಾಡ್ತಾಳೆ. ಮಾಯಾದೇವಿ ಅಂದರೆ ಎಂಥವರೂ ಸಹಿತ ಆ ಮಾಯೆಯನ್ನು ನೋಡಿದರೆ ಆಕರ್ಷಣೆಗೆ ಒಳಗಾಗುವಂತಹ ಅತ್ಯದ್ಭುತವಾದ ಸೌಂದರ್ಯದ ರಾಶಿಯೇ ತಾನಾಗಿರ್ತಾಳೆ. ಬೇರೆ ಯಾರೂ ಅಲ್ಲ, ಜಗತ್ತನ್ನು ಸೃಷ್ಟಿ ಮಾಡಿ ಸಲಹುವಂಥ ಆ ಜಗದ ಒಡತಿಯಾಗಿರ್ತಕ್ಕಂಥ ಪಾರ್ವತಿಯೇ ತಾಮಸ ರೂಪದಲ್ಲಿರ್ತಕ್ಕಂಥ ಮಾಯೆಯಾಗಿ ಆ ಅಲ್ಲಮನ ಎದುರಿಗೆ ನೃತ್ಯವನ್ನು ಮಾಡ್ತಾ ಇರ್ತಾಳೆ. ಆ ನೃತ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಮ ಮದ್ದಳೆ ಬಾರಿಸೋದ್ರಲ್ಲಿ ಮಗ್ನಾಗಿದ್ದನ ಹೊರತು ಒಂದು ಸಾರಿನೂ ಮಾಯೆ ಹೆಂಗದಾಳ ಅಂಥೇಳಿ ದೃಷ್ಟಿ ಮೇಲಕ್ಕೆತ್ತಿ ನೋಡಿರುವುದಿಲ್ಲ. ಎಷ್ಟು ನೃತ್ಯವನ್ನು ಮಾಡಿದರೂ ಸಹಿತ ಕೊನೆಗೆ ಆ ಮಾಯೆಗೆ ಸಾಕಾಗಿ ಒಂದು ಸಾರಿ ಅಲ್ಲಮ ಪ್ರಭುವನ್ನು ನೋಡ್ತಾಳೆ. ಅಲ್ಲಮ ಪ್ರಭು ಮಾತ್ರ ದೃಷ್ಟಿಯನ್ನು ಕೆಳಗಿರಿಸಿ ತಾನು ಮದ್ದಳೆಯನ್ನು ನುಡಿಸ್ತಾ ಇರ್ತಾನೆ. ಕೊನೆಗೆ ಆ ಮದ್ದಳೆ ಬಾರಿಸೋದನ್ನು ನಿಲ್ಲಿಸದೆ ಅವ ನುಡಿಸ್ತಾ ಇರ್ತಾನೆ. ಆ ನೃತ್ಯವನ್ನು ಮಾಡಿ ಮಾಡಿ ಮಾಯೆಗೆ ಸಾಕಾಗಿ ತಾನೇ ಕುಳಿತುಕೊಳ್ತಾಳೆ. ಆವಾಗ ಆ ಮಾಯಾದೇವಿನ ಅಂತಾಳೆ, ನೋಡು ನೀ ನಿಜವಾಗಿಯೂ ಸಹಿತ ಒಮ್ಮೆಯೂ ನನ್ನನ್ನು ದೃಷ್ಟಿಸಿ ನೋಡಲಿಲ್ಲ, ನನ್ನ ಪ್ರಕಾರ ನೀನ ಗೆದ್ದಂಗಾಯಿತು ಅಂಥೇಳಿ ಆ ಮಾಯೆ ಆ ಅಲ್ಲಮ ಪ್ರಭುವಿಗೆ ಶರಣಾಗತಿಯನ್ನಾಗಿ ಮುಂದೆ ತನ್ನ ಪಾಡಿಗೆ ತಾನು ಹೋಗ್ತಾಳೆ. ಅಂದರೆ ತನ್ನ ಎಲ್ಲ ಮಾಯಾ ಜಾಲವನ್ನು ಬಿತ್ತಿದರೂ ಸಹಿತ ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಅಲ್ಲಮನ ದೃಷ್ಟಿ ಹೊಯ್ದಾಡಲಿಲ್ಲ. ಆ ಅಲ್ಲಮ ಏಕಚಿತ್ತದಿಂದ ಓಂಕಾರ ಸ್ವರೂಪನೇ ತಾನಾಗಿ ಆ ಮದ್ದಳೆಯನ್ನು ನುಡಿಸಿದ ಅಂಥೇಳಿ ಶರೀಫಜ್ಜವರು ತಮ್ಮ ಶಿಷ್ಯರಿಗೆ ಈ ಪದ್ಯದಲ್ಲಿ ಹೇಳ್ತಾರೆ. ಚನ್ನ ಚೆಲ್ಲುವಿಕೆ ಕಂಡು ಸೋಲದೆ ತಾನೆಂದು ಅನ್ಯರು ಕೇಳಿದರೆ ಹೇಳುವೆನೆ, ತನ್ನ ನಿಜದಿ ತಾನೇ ಲೀಲೆಯೆಂದಿರುವವ ಶೂನ್ಯಕ್ಕೆ ಶೂನ್ಯ ತಾನಿಹನು. ಯಾಕೆ ಅಲ್ಲಮ ಪ್ರಭು ಆ ಮಾಯೆಯನ್ನು ನೋಡಲಿಲ್ಲ ಅಂಥೇಳಿ ಕೇಳಿದ ಒಬ್ಬ ಶಿಷ್ಯ ಪ್ರಶ್ನೆಯನ್ನು. ಅದಕ್ಕೆ ಶರೀಫಜ್ಜವ್ರು ಅಂತಾರೆ, ಅಲ್ರಿ ಅಜ್ಜರ ಎದುರಿಗೆ ನೃತ್ಯ ಮಾಡೋರು ಬಂದ್ರೆ ಈಗ ವಯಸ್ಸಿನ ಹುಡುಗರು ಒತ್ತಟೆ ಇರಲಿ, ಮುದುಕರು ಸಹಿತ ಬಂದು ಮುಂದೆ ಬಂದು ಮ್ಯಾಲೆ ಬಿದ್ದು ನೋಡ್ತಾರೆ,
ಅಂತ ಸಂದರ್ಭದೊಳಗೆ ಆ ಅಲ್ಲಮ ಪ್ರಭು ಯಾಕೆ ಆ ನೃತ್ಯವನ್ನು ನೋಡಲಿಲ್ಲ ಮಾಯಾದೇವಿಯನ್ನು ನೋಡಲಿಲ್ಲ ಅಂತಂದಾಗ ಶರೀಪಜ್ಜವರು ಹೇಳ್ತಾರೆ ಚನ್ನ ಚಲ್ವಿಕೆ ಕಂಡು ಸೋಲದೆ ತಾನೆಂದು ಯಾರೂ ತನ್ನೊಳಗಿನ ಅಂತರಂಗದ ಸೌಂದರ್ಯವನ್ನು ಆ ಓಂಕಾರದ ಸೌಂದರ್ಯವನ್ನು ಆ ಸತ್ಯದ ನಿತ್ಯ ದರ್ಶನವನ್ನು ಮಾಡಿಕೊಂಡಿರ್ತಾರಲ್ಲ ಈ ಜಗತ್ತಿನಲ್ಲಿ ಕಾಣುವಂತಹ ಎಲ್ಲ ಸೌಂದರ್ಯಗಳು ಬಹಳಷ್ಟು ಕ್ಷಣಿಕ ಅಂಥೇಳಿ ಕಾಣ್ತಾವ ಕ್ಷಣಿಕವಾಗಿ ತೋರ್ತಾವ ಅದಕ್ಕೆ ಚನ್ನ ಚಲ್ವಿಕೆ ಕಂಡು ಸೋಲದೆ ತಾನೆಂದು ಅನ್ಯರು ಹೇಳಿದರೆ ಕೇಳು ಬೇರೆದಾರು ಬಂದು ಏ ಅಲ್ಲಿ ನೋಡು ನೃತ್ಯ ಮಾಡಕತ್ತಾರ ನೋಡ್ರಿ ಅಂದ್ರೆ ಕೇಳುವಂಥವ ಅಲ್ಲ ಆ ಪರಮಾತ್ಮ ಅಂಥೇಳಿ ಶರೀಪಜ್ಜವ್ರು ಹೇಳ್ತಾರೆ ತನ್ನ ನಿಜದಿ ತಾನೇ ಲೀಲೆಯಿಂದಿರುವವ ಪರಮಾತ್ಮ ಹೆಂಗದಾನ ಅಂತಂದ್ರೆ ಲೀಲಾಮೂರ್ತಿ ಅದಾನ ತನಗೆ ಲೀಲೆ ಮಾಡ್ಬೇಕಂದ್ರೆ ಲೀಲೆ ಮಾಡ್ತಾನ ಲೀಲೆ ಮಾಡೋದು ಬೇಡ ಅಂತಂತಂದ್ರೆ ಶೂನ್ಯಕ್ಕೆ ಶೂನ್ಯನಾಗಿ ಇದ್ದಾನ ಅಂದ್ರೆ ಹೇಗೆ ನಾವು ಆ ಸೊನ್ನೆಗೆ ಅದಕ್ಕೆ ಕಿಮ್ಮತ್ತು ಐತಿ ಕಿಮ್ಮತ್ತು ಕೊಡದೇ ಇದ್ರೆ ಅದು ಶೂನ್ಯವೂ ಆಗ್ತೈತಿ ಹಂಗೆ ಲೀಲಾವಸ್ಥೆಯೊಳಗೂ ಇರ್ತಾನ ಆಮೇಲೆ ನಿರ್ಲಿಪ್ತ ಅವಸ್ಥೆಯೊಳಗೂ ಆ ಪರಮಾತ್ಮ ಇರ್ತಾನ ಎಲ್ಲವನ್ನು ತುಂಬಿಕೊಂಡಿರ್ತಕ್ಕಂಥ ಆ ಪರಮಾತ್ಮ ಆ ಮಾಯೆಯನ್ನು ನೋಡಲಿಲ್ಲ ಅಂಥೇಳಿ ಶರೀಪಜ್ಜವರು ಎರಡನೇ ನುಡಿಯೊಳಗೆ ಬರೀತಾರೆ ಇನ್ನು ಮತ್ತು ಅಂತಹ ಜಗತ್ತನ್ನು ರಕ್ಷಿಸ್ತಕ್ಕಂಥ ಪಾಲಿಸ್ತಕ್ಕಂಥ ಆ ಪರಮಾತ್ಮನ ಭೂಮಿಗೆ ಬಂದಾನಂತಂದ್ರೆ ಅಂಥವನ ಒಂದು ಪುರಾಣವನ್ನು ಕೇಳಿದರೆ ನಮಗೂ ನಿಮಗೆಲ್ಲರಿಗೂ ಸಹಿತ ಬಹಳಷ್ಟು ಆನಂದ ಆಗ್ತತಿ ಒಳ್ಳೆಯದಾಗ್ತದೆ ಅಂಥೇಳಿ ಮೊದಲು ಶಿಶುವಿನಾಳ ಸದರ ನಿರ್ಮಲ ಸ್ಥಳ ಕೊದಗಿ ಮೃದಂಗವ ಭಾರಿಸಿದ ಅದನ್ನು ತಿಳಿದು ನೀ ಸುಮ್ಮನಿರು ನಡಿ ಹಿಂದಕ್ಕೆ ಇದಕ್ಕೇನು ಬಯಸುವುದು ಬ್ಯಾಡಿನ್ನು ಅಂದರೆ ಪ್ರಭುಲಿಂಗ ಲೀಲೆಯನ್ನು ಕೇಳಿದರೆ ಮುಗಿದೋತು ಅವನ ಜನ್ಮ ಸಾರ್ಥಕತೆಯನ್ನು ಹೊಂತತಿ ಇನ್ನು ಅದಕ್ಕಾಗಿ ಮತ್ತೆ ನಾವು ಏನು ಫಲಾಪೇಕ್ಷೆಯನ್ನು ಬಯಸುವುದು ಬೇಕಾಗಿಲ್ಲ ಆ ಗುರುವಿನ ನುಡಿಗಳನ್ನು ಕೇಳಿದ್ರೆ ಸಾಕು ನಮಗೆ ಆ ಪರಮಾತ್ಮನ ದರ್ಶನ ಆಗ್ತದೆ ಅಂಥೇಳಿ ಸಂತ ಶಿಶುನಾಳ ಶರೀಫ ಸಾಹೇಬರು ಬಹಳಷ್ಟು ಆನಂದದಿಂದ ಆ ಪ್ರಭುಲಿಂಗ ಲೀಲೆಯ ಸಾರವನ್ನೇ ಈ ಒಂದು ಪದ್ಯದಲ್ಲಿ ಹಿಡಿದು ಆ ತಮ್ಮ ಶಿಷ್ಯರಿಗೆ ಬೋಧನೆಯನ್ನು ಮಾಡಿದರು ಅದಕ್ಕಾಗಿ ಗುರುವಿನ ಒಡನಾಟ ಯಾಕೆ ಬೇಕು ಅಂದರೆ ನಮಗೆ ತಿಳಿಯದೇ ಇರತಕ್ಕಂಥದ್ದನ್ನು ತಿಳಿಸುವಂತಹ ತಾಕತ್ತು ಯಾರಿಗಿರ್ತದೆ ಅಂದರೆ ಗುರುವಿಗೆ ಇರ್ತತಿ ಆ ತಿಳಿಯದೇ ಇದ್ದಂತಹ ವಿಷಯವನ್ನು ತಿಳಿಸುವಂತಹ ಶಕ್ತಿ ಯಾವ ಗುರುವಿನಲ್ಲಿ ಇರ್ತತಲ್ಲ ಅಂಥವರಿಗೆ ಸಮರ್ಥ ಗುರುಗಳು ಯೋಗ್ಯ ಗುರುಗಳು ಅಂಥೇಳಿ ನಾವು ಕರೀತಾ ಬಂದಿದ್ದೀವಿ ಆದ್ದರಿಂದ ಆ ಪ್ರಭುಲಿಂಗ ಲೀಲೆಯ ಸಾರವನ್ನು ಶರೀಪಜ್ಜವರು ಬಹಳಷ್ಟು ಮಾರ್ಮಿಕವಾಗಿ ತಮ್ಮ ಶಿಷ್ಯರಿಗೆಲ್ಲರಿಗೆ ಬೋಧನೆಯನ್ನು ಮಾಡಿ ಮುಂದೆ ಅನೇಕ ಕಡೆ ಸಂಚಾರವನ್ನು ಮಾಡಿ ಅನೇಕ ಲೀಲೆಗಳನ್ನು ಮಾಡಿದರು ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಶಿಷ್ಯರಾಗುವುದು ಬೇಡ ಗುಲಾಮರಾದರೆ ಮಾತ್ರ ಆ ಗುರುವಿನ ಕೃಪೆ ಆಗ್ತದೆ ಅಂತ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ.